ಈಗ ನಮ್ದಿರಲಿ ಶೋಭಕ್ಕನ್ನ ಸರಿಯಾಗಿ ಅವರು ಯಡಿಯೂರಪ್ಪ ನೋಡ್ಕೊಳ್ಳಿ, ನಮ್ದು ಬೇಡ. ಕುಮಾರಣ್ಣ ಹೆಂಗ ಮಾಡ್ಕೋತೇನೆ, ಅವರು ಚೆನ್ನಾಗಿ ಡೆಲ್ಲಿ ಒಳಗೆ ಶೋಭಕ್ನವ್ರಿಗೆ ಒಂದು ಮಂತ್ರಿ ಕೊಡಿಸಿ ಅವ್ರನ್ನ ಆಸೆನಾರು ಈಡೇರಿಸ್ಕೊಳ್ಳಿ. ಹ್ಞೂ, ಅದು ಕೊಡಿಸಿ, ಗ್ರಾಮೀಣ ಕೊಡಿಸಿ, ಅಥವಾ ಈ ರಾಜ್ಯದ ಬರಗಾಲ ಆಗಿದೆಯಲ್ಲ ಅದು ನೋಡೋಕ್ಕಾರೆ ಅವ್ರಿಗೊಂದು ಮಂತ್ರಿ ಕೊಡಿಸಿ. ಯಾರು ಬೇಡ ಅಂದರೆ ಯಾರು, ಕೇಂದ್ರ ಮಂತ್ರಿ ಕೊಡಿಸಿ, ಈ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಶೋಭಕ್ಕರಿಗೆ ವಹಿಸಬೇಕು ಅಂತ ಮನವಿ ಮಾಡ್ತೀನಿ. ಬರಲಪ್ಪ ಒಳ್ಳೆಯದು, ಯಾರು ಬೇಡ ಅಂತ ಹೇಳಿರೋದು, ಶೋಭಕ್ನೇ ಬರಲಿ, ಏನೂ ಆಗಲ್ಲ, ನಡೀಲಿ ಸರ್. ಯಾ ಸರ್ಕಾರಕ್ಕೆ ಏನೂ ತೊಂದರೆ ಇಲ್ಲ, ಗೊತ್ತಾಯ್ತಾ? ಯಡಿಯೂರಪ್ಪನವರು ಇನ್ನಾರುವೆ ಅವರು ಕೇಂದ್ರ ಸರ್ಕಾರದಿಂದ ಯಾವ್ಯಾವ ಬರಬೇಕು ಅನ್ನೋದನ್ನ ಪಟ್ಟಿ ಮಾಡಿಕೊಂಡು ಹಣ ರಿಲೀಸ್ ಮಾಡಿಸೋಕ್ಕೆ, ಅದು ಬಿಟ್ಟು ಲೋಕಸಭೆ ಒಳಗೆ ಮಾಡ್ತಾ ಹೋದರೆ ಜನ ಅವ್ರನ್ನ ತಿರಸ್ಕಾರ ಮಾಡೋ ಕಾಲ ಬರುತ್ತೆ. ಇವತ್ತು ರಾಜ್ಯದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಅವರು ಕೂತ್ಕೊಂಡು ರಾಜ್ಯದ ಹಿತ ಕಾಪಾಡಬೇಕು. ಅದು ಬಿಟ್ಟುಬಿಟ್ಟು ಬೆಳಗ್ಗೆ ಸಾಯಂಕಾಲ ಇವರು ಅಲ್ಲೇನು ಹರಿಯಾಣ ಇದು ಬಾಂಬೆ, ಅವರು ಇನ್ನೂ ಒಂದು ವಾರ ಬೇಕಾದ್ರೆ ಅಲ್ಲೇ ಇರಲಿ ಕ್ಲೀನಾಗಿ. ಯಡಿಯೂರಪ್ಪನವರು ಹೋಗಿ ಮತ್ತೆ ಅಲ್ಲೇ ಒಂದು ವಾರ ಅವ್ರಿಗೆ ಏನೇನು ಸವಲತ್ತು ಬೇಕೋ ಅವೆಲ್ಲ ಮಾಡಿಕೊಡ್ಲಿ. ಈಗ ಅದಿಲ್ಲ ಅಂದರೆ ಯಾಕ್ರಿ ಬೆಂಗ್ಳೂರು ಅಲ್ಲಿ ಕರ್ಕೊಂಡೋಗಿ ಇಟ್ಕೊಳ್ಳೋ ಅಂತ ಪ್ರಮೇಯನೈತಿ ರೀ? ಅಲ್ಲಿಗೆ ಯಾಕೆ ಹೋಗ್ಬೇಕ್ರಿ, ಡೆಲ್ಲಿಗೆ ಹರಿಯಾಣಕ್ಕೆ ಯಾಕೆ ಹೋಗ್ಬೇಕ್ರಿ? ಒಂದು ನಿಮಿಷ ಹೇಳ್ತೀನಿ ಕೇಳ್ರಿ. ಮಾನ ಮರ್ಯಾದೆ ಅನ್ನೋದಿದ್ದರೆ 156 ತಾಲೂಕು ಬರಗಾಲ ಇದೆ. ನಾವು 4 ಸಾರಿ ಹೋಗಿ ದೇವೇಗೌಡರು ಹೋಗಿ ಪ್ರೈಮ್ ಮಿನಿಸ್ಟರ್ ಕೊಟ್ಟವ್ರೆ, ಹೋಮ್ ಮಿನಿಸ್ಟ್ರಿಗೆ ಕೊಟ್ಟವ್ರೆ, ಸೆಂಟ್ರಲ್ ಮಿನಿಸ್ಟ್ರಿಗೆ. ಅವಕ್ಕೇನಾದ್ರು ಹೋಗಿ ತೆಗೆದು ನೋಡೋಕ್ಕೆ ಹೇಳಿ, ಹೋಟ್ಲಲ್ಲಿ ಕೂತ್ಕೊಂಡು ಮಜಾ ಮಾಡೋದಲ್ಲ. 4 ಸಾರಿ ಹೋಗಿ ಕೇಂದ್ರ ಸರ್ಕಾರಕ್ಕೆ ಕುಮಾರಸ್ವಾಮಿಯವರು, ನಾನು, ದೇವೇಗೌಡರು, ಕಂದಾಯ ಮಂತ್ರಿಗಳು, ಕೃಷಿ ಮಂತ್ರಿಗಳು, ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳೆಲ್ಲ ಕೊಟ್ಟು ಬಂದಿರೋದು ಪೇಪರಲ್ಲಿ ನೀವು ಸಹ ಓದಬೇಕು ನೀವು.